Hello students, welcome to Sai Study Circle. Today we will going to learn marginal costing problems. So theory tumba chanaga artha agide anta anusute. Iga now 2019 question paper alli one two problems bandide, one 6 marks ge, one 14 marks ge. Eradu problems na board mele bardidini. Okay na? Iga namde enappa kelsa andre book pen ಕ್ಯಾಲ್ಕುಲೇಟರ್ ಮೂರು ತಗೊಳ್ಳಿ, ನನ್ನ ಮುಂದೆ ಕೂತ್ಕೊಳ್ಳಿ. ಓಕೆನಾ? ವಿಡಿಯೋ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಪೌಸ್ ಮಾಡಿ, ಎಲ್ಲ ಅರ್ಥ ಆಗಿಲ್ಲ ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಕೇಳಿಸ್ಕೊಳ್ಳಿ, ಹೆಡ್ ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ಇನ್ನೂ ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ನಾನು ನಿಮ್ ಮುಂದೆನೇ ಬಂದು ಕೂತ್ಕೊಂಡು ಹೇಳ್ಕೊಟ್ಟಂಗಿರುತ್ತೆ. ಓಕೆನಾ? ಈಗ ಈ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಫಾರ್ಮುಲಾಸ್ ಅರ್ಥ ಮಾಡ್ಕೊಳ್ವಿ, ಥಿಯರಿ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಯ್ತು. ಈಗ ಆ ಎಲ್ಲಾ ಫಾರ್ಮುಲಾಸ್ ನ ಪ್ರಾಬ್ಲಮ್ಸ್ ಗೆ ಯಾವ ರೀತಿ ಯೂಸ್ ಮಾಡಬೇಕು, ಹೌ ಟು ಯೂಸ್ ಆಲ್ ದೋಸ್ ಫಾರ್ಮುಲಾಸ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಹೌ. ನಾವು 2019 ರೀಕಾಪ್, 6th ಸೆಮಿಸ್ಟರ್ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆ 2019 ಅಲ್ಲಿ ಎರಡು ಕ್ವಶನ್ ಬಂದಿದೆ. ಒಂದು ಸೆಕ್ಷನ್ ಬಿ ಗೆ 6 ಮಾರ್ಕ್ಸ್ ಗೆ, ಒಂದು ಸೆಕ್ಷನ್ ಸಿ ಗೆ 14 ಮಾರ್ಕ್ಸ್ ಬಂದಿದೆ. ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಈಗ ಸೆಕ್ಷನ್ ಬಿ ಇದು ಫಸ್ಟ್ ಕ್ವಶನ್ ನೋಡೋಣ. ದಿ ಫಾಲೋಯಿಂಗ್ ಡಾಟಾ ರಿಲೇಟ್ ಟು ಎ ಫರ್ಮ್, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20 ರುಪೀಸ್ ಅಂತ ಹೇಳಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 12 ರುಪೀಸ್ ಅಂತ ಹೇಳಿದ್ದಾರೆ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 4000 ರುಪೀಸ್ ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಏನೇನ್ ಮಾಡ್ಬೇಕಂತ ಕೊಟ್ಟಿರೋದು ಮೂರೇ ಇನ್ಫಾರ್ಮೇಶನ್, ಒಂದು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಇನ್ನೊಂದು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಇನ್ನೊಂದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ. ನಾವು ಈ ಮೂರು ಇನ್ಫಾರ್ಮೇಶನ್ ಹೆಲ್ಪ್ ಇಂದ ನಾವು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಇನ್ ವ್ಯಾಲ್ಯೂ ಮಾಡಬೇಕು, ಮೂರನೇದು ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ವ್ಯಾಲ್ಯೂ ಇಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 10% ಅಂತ ಹೇಳಿದ್ದಾರೆ. ಅಲ್ಲಿಗೆ 6 ಮಾರ್ಕ್ಸ್ ಗೆ ತೀರಾ ಜಾಸ್ತಿನೇ ಆಯ್ತು, ಆದ್ರೂ ತುಂಬಾ ಈಸಿ ಆಗಿದೆ. ನೀವೆಲ್ಲ ಕ್ಯಾಲ್ಕುಲೇಟರ್ ರೆಡಿ ಮಾಡಿಕೊಳ್ಳಿ ದಯವಿಟ್ಟು, ಸೊ ದಟ್ ನಾನು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಇಲ್ಲದ್ರೆ ತುಂಬಾ ಚೆನ್ನಾಗಿದೆ. ಓಕೆನಾ? ಈಗ ಫಸ್ಟ್ ಕ್ವಶನ್ ಏನು, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡು ಅಂತ ಕೇಳಿದೆ. ಫಸ್ಟ್ ಸೊಲ್ಯೂಷನ್ ಅಲ್ಲಿ ಪಿ ವಿ ರೇಷಿಯೋ, ಸರ್ ಪಿ ವಿ ರೇಷಿಯೋಗೆ ನೀವೇ ಹೇಳಿದ್ರೆ ಸೇಲ್ಸ್ ಮತ್ತೆ ವೇರಿಯಬಲ್ ಕಾಸ್ಟ್ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ಮಾಡಬಹುದು, ಇಲ್ಲಿ ಪರ್ ಯೂನಿಟ್ ಅಲ್ಲಿ ಕೊಟ್ಟಿದ್ದನಲ್ವಾ ಏನ್ ಸರ್ ಮಾಡೋದು ಅಂದ್ರೆ, ಯಾವ್ದ್ರ ಕೊಟ್ಟಿದ್ರೆ ಅದ್ ಹಾಕೊಳ್ಳಿ, ಪರ್ ಯೂನಿಟ್ ಅಲ್ಲಿ ಕೊಟ್ಟಿದ್ರೆ ಪರ್ ಯೂನಿಟ್ ಅಲ್ಲಿ ಹಾಕೊಳ್ಳಿ, ವ್ಯಾಲ್ಯೂ ಅಲ್ಲಿ ಕೊಟ್ಟಿದ್ರೆ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ರುಪೀಸ್ ಅಲ್ಲಿ ಹಾಕೊಳ್ಳಿ, ಅದ್ರಲ್ಲಿ ಏನಿದೆ ಅಲ್ವಾ? ಹಾಗಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ಸೇಲ್ಸ್ ಎಷ್ಟಿದೆ, 20 ರೂಪಾಯಿ, 20 ರುಪೀಸ್ ಇದೆ, ವೇರಿಯಬಲ್ ಕಾಸ್ಟ್ ಆಫ್ ಮ್ಯಾಚ್ 12 ರುಪೀಸ್ ವಿ ಹ್ಯಾವ್, ಡಿವೈಡೆಡ್ ಬೈ 20 ಇಂಟು 100. ಈಗ 20 ಮೈನಸ್ 12 ಎಷ್ಟಪ್ಪ, 8 ರುಪೀಸ್ ಬರುತ್ತೆ, ಡಿವೈಡೆಡ್ ಬೈ 20 ಕರೆಕ್ಟ್ ಇಂಟು 100. ಈಗ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡಿ, 8 ಡಿವೈಡೆಡ್ ಬೈ 20 ಇಂಟು 100. ಸೊ ಯಾವ್ದ್ರಿಂದ ಹೋಗುತ್ತೆ, 4 2s ಆಗಿ 4 5s ಆ 20 ಕರೆಕ್ಟ್, 2/5 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 40% ಬರುತ್ತೆ, ಯಾಕೆಂದ್ರೆ 5 1 5 4 20 20% ಬರುತ್ತೆ. ನಾನು ಈ 40% 0.4 ಅಂತ ಬೇಕಾದ್ರೂ ಇಡಬಹುದು, ಯಾಕೆಂದ್ರೆ 40% ಅಂದ್ರೆ 40 ÷ 100, 40 ÷ 100 ನಿಮ್ ಕ್ಯಾಲ್ಕುಲೇಟರ್ ಮಾಡಿದ್ರೆ 0.4 ಬರುತ್ತೆ. ಅಲ್ಲಿಗೆ ಅವ್ರು ಕೇಳಿರೋ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿದ್ವಿ. ಈಗ ಎರಡನೇ ಕ್ವಶನ್ ಏನ್ ಕೇಳಿದಾನೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂತ ಹೇಳಿದ್ದಾರೆ. ಈಸಿ ಆಗಿ ಮಾಡಬಹುದು, ಯಾಕೆ ಹೇಳಿ, ಫಸ್ಟ್ ಫಾರ್ಮುಲಾ ಥಿಯರಿನಲ್ಲಿ ಎರಡನೇ ಕ್ವಶನ್ ಗೆ ಎ ಆನ್ಸರ್, ಯಾಕೆಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲೂ ಕೇಳಿದಾನೆ, ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಅಲ್ಲೂ ಕೇಳಿದ್ದಾರೆ. ಹೌದಾ? ಕ್ಯಾಲ್ಕುಲೇಟರ್ ರೆಡಿ ಮಾಡಿಟ್ಕೊಳ್ಳಿ, ನೋಡಿ ಏನ್ ಮಾಡ್ತೀನಿ ಅಂತ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ
selling price per unit minus variable cost per unit. Correct? ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 4,000, 4,000 ಕೊಟ್ಟಿದ್ದಾನೆ. ಸೆಲಿಂಗ್ ಪ್ರೈಸ್ ಹೌ ಮಚ್ ಇಸ್ ಗಿವನ್? 20 ರುಪೀಸ್ ಇಸ್ ಗಿವನ್. ವೇರಿಯಬಲ್ ಕಾಸ್ಟ್ ಹೌ ಮಚ್ ಇಸ್ ಗಿವನ್? 12 ರುಪೀಸ್ ಇಸ್ ಗಿವನ್. ಹಾಗಾದ್ರೆ 4,000 20 ಮೈನಸ್ 12 ಇಸ್ 8. ಹಾಗಾದ್ರೆ 8 ಒನ್ಸ್ ಆರ್ 8 ಫೈವ್ಸ್ ಆರ್. ಕರೆಕ್ಟಾ? 8 ಒನ್ಸ್ ಆರ್ 8 ಫೈವ್ಸ್ ಆರ್. 8 ಒಂದ್ಲ 8, ಐದ್ಲ 40. ಹಾಗಾದ್ರೆ 500 ಯೂನಿಟ್ಸ್ ಬಂತು. ಕರೆಕ್ಟಾ? ಎಸ್, ಸೂಪರ್ ಆಗಿದೆ ಆನ್ಸರ್. 500 ಯೂನಿಟ್ಸ್ ಅಂದ್ರೆ 500 ಯೂನಿಟ್ಸ್ ಮಾಡಿದ್ರೆ ಪ್ರಾಫಿಟ್ ಬರಲ್ಲ, ಲಾಸು ಆಗಲ್ಲ. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಮಾಡಿದ್ವಿ. ವ್ಯಾಲ್ಯೂ ಮಾಡ್ಬೇಕಾದ್ರೆ ಏನ್ ಮಾಡೋದು? ಹೆಂಗು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ ತಾನೆ? ಎಸ್ ಸರ್, ಮಾಡಿದ್ವಿ. ಹಾಗಾದ್ರೆ ಸೆಕೆಂಡ್ ಬಿ ಗೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಥವಾ ರುಪೀಸ್ ಮಾಡಬೇಕಾದ್ರೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಕರೆಕ್ಟ್? ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಎಷ್ಟಿದೆ? 4,000 ಇದೆ. 0.40 ಪಿ ವಿ ರೇಷಿಯೋ ಎಷ್ಟು? 0.40. ನೋಡಿ, 0.40 ಮಾಡಿದ್ರೆ 4 ones 4 ones 1 ಆಯ್ತು, 1,000 ಆಯ್ತು. ಇಲ್ಲಿರೋ ಜೀರೋ ಹಾಕಿದ್ರೆ ಅಲ್ಲಿಗೆ ಎಷ್ಟಾಯ್ತು? 10,000 ರುಪೀಸ್ ಆಯ್ತು. ಅಲ್ಲಿಗೆ 10,000 ರುಪೀಸ್ ಅಷ್ಟು ವ್ಯಾಲ್ಯೂ ಆಫ್ ಗೂಡ್ಸ್ ನ ಸೇಲ್ ಮಾಡಿದ್ರೆ ಪ್ರಾಫಿಟ್ ಬರಲ್ಲ, ಲಾಸು ಬರಲ್ಲ. ಯೂನಿಟ್ಸ್ ಅಲ್ಲಾದ್ರೆ 500 ಯೂನಿಟ್ಸ್ ನ ಮಾರಿದ್ರೆ ನೋ ಪ್ರಾಫಿಟ್, ನೋ ಲಾಸ್. ಹಾಗಾದ್ರೆ ಎರಡನೇ ಕ್ವಶನ್ ಆನ್ಸರ್ ಬಂತು. ಮೂರನೇ ಕ್ವಶನ್ ಏನು ಅಂತ ನೋಡೋಣ. ಇದಕ್ ಮಾತ್ರ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ದೇನೆ, ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ವ್ಯಾಲ್ಯೂ ಇಫ್ ಸೆಲಿಂಗ್ ಪ್ರೈಸ್ ಈಸ್ ರಿಡ್ಯೂಸ್ಡ್ ಬೈ 20% ಅಂತ ಹೇಳ್ತಾರೆ. ಈಗ ಕ್ವಶನ್ ಬರ್ಕೊಂಡ್ಬಿಡ್ತೀನಿ. ಇಫ್ ಸೆಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 20% ಅಂದ್ರೆ 20 ರುಪೀಸ್ ಇಸ್ ದ ಸೆಲಿಂಗ್ ಪ್ರೈಸ್ ಮೈನಸ್ 20% ಆಫ್ ದಿಸ್ ಈಸ್ ಹೌ ಮಚ್? 4 ರುಪೀಸ್ ಆಗುತ್ತೆ. ಅಲ್ಲಿಗೆ 20 - 4 ಇಸ್ ಈಕ್ವಲ್ಸ್ ಟು 16 ರುಪೀಸ್ ಆಯ್ತು. ಸೊ ದ ನ್ಯೂ ಸೆಲಿಂಗ್ ಪ್ರೈಸ್ ಈಸ್ ಎಷ್ಟಾಯ್ತು? 16 ರುಪೀಸ್ ಆಯ್ತು. ನಾವು ವಾಟ್ ಈಸ್ ಈಸ್ ಆಸ್ಕಿಂಗ್ ಈಸ್ ಇಫ್ ಸೆಲಿಂಗ್ ಪ್ರೈಸ್ ಈಸ್ 16 ರುಪೀಸ್ ನ್ಯೂ ಸೆಲಿಂಗ್ ಪ್ರೈಸ್ ವಾಟ್ ಈಸ್ ದ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂತ ಕೇಳಿದ್ದಾರೆ. ಸೊ ಸೇಮ್ ಫಾರ್ಮುಲಾ ಹಾಕೊಳ್ತೀನಿ, ಇದೆ ಇದೇ ಫಾರ್ಮುಲಾ, ಏನು ಚೇಂಜ್ ಮಾಡಲ್ಲ. ಓಕೆನಾ? ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲಿಂಗ್ ಪ್ರೈಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನಾವು 4,000 ಇಸ್ ದ ಫಿಕ್ಸ್ಡ್ ಕಾಸ್ಟ್, 16 ರುಪೀಸ್ ಇಸ್ ದ ನ್ಯೂ ಸೆಲ್ಲಿಂಗ್ ಪ್ರೈಸ್, 12 ರುಪೀಸ್ ಇಸ್ ದ ವಾಟ್? ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನಾವು 4,000 ಡಿವೈಡೆಡ್ ಬೈ 4, 16 ಅಲ್ಲಿ 12 ಅಂದ್ರೆ ಎಷ್ಟು? 4. ಹಾಗಾದ್ರೆ 4 ones 4 ones. ಅಲ್ಲಿಗೆ 1,000 ಯೂನಿಟ್ಸ್ ನ ಮಾಡಿದ್ರೆ ನೋ ಪ್ರಾಫಿಟ್, ನೋ ಲಾಸ್ ಬರ್ತಾ ಇದೆ. ಸೊ ಅವನು ಕೇಳಿರೋ ಮೂರನೇ ಕ್ವಶನ್ ಎ ಪಾಯಿಂಟ್ ಗೆ ಆನ್ಸರ್ ಕೊಡ್ತು. ಯೂನಿಟ್ಸ್ ಅಲ್ಲಿ ಮಾಡಿದ್ವಿ, 1,000 ಯೂನಿಟ್ಸ್ ಮಾಡಿದ್ರೆ ನೋ ಪ್ರಾಫಿಟ್, ನೋ ಲಾಸ್. ಸಪೋಸ್ ವ್ಯಾಲ್ಯೂ ಆದ್ರೆ ಏನ್ ಮಾಡೋದು? ಅವಾಗಲೇ ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಂತ, ಬಿಇಪಿ ಇನ್ ಯೂನಿಟ್ಸ್ ಕ್ಯಾಲ್ಕುಲೇಟರ್ ರೆಡಿ ಮಾಡ್ಕೊಳ್ಳಿ ಇಂಟು ಸೆಲಿಂಗ್ ಪ್ರೈಸ್ ಪರ್ ಯೂನಿಟ್. ಕರೆಕ್ಟಾ? 1,000 ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ಬಂದಿದೆ, ನ್ಯೂ ಸೆಲಿಂಗ್ ಪ್ರೈಸ್ ಎಷ್ಟಿದೆ? 16 ಇದೆ. ಅಲ್ಲಿಗೆ 16,000 ರುಪೀಸ್ ಮಾಡಿದ್ರೆ ನೋ ಪ್ರಾಫಿಟ್, ನೋ ಲಾಸ್. 1,000 ಯೂನಿಟ್ಸ್ ಬರುತ್ತೆ, ನೋ ಪ್ರಾಫಿಟ್, ನೋ ಲಾಸ್. ಓಕೆನಾ? ಇಲ್ಲಿ ಸೊ ಅರ್ಥ ಆಗಿದೆ ಅನ್ಸುತ್ತೆ. ಇನ್ನೊಂದ್ಸರಿ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಕ್ವಶನ್ ಬರ್ಕೊಳ್ಳಿ, ಪೇಪರ್ ಪೆನ್ಸಿಲ್ ತಗೊಳ್ಳಿ, ಪೆನ್ ತಗೊಳ್ಳಿ, ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ವಶನ್ ಬರ್ಕೊಳ್ಳಿ, ಆನ್ಸರ್ಸ್ ನೋಟ್ ಮಾಡ್ಕೊಳ್ಳಿ. ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಏನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ರೂಪದಲ್ಲಿ ಇಡಿ, ಬೇಕಾದ್ರೆ ಇನ್ನೊಂದಷ್ಟು ಸಾಲ್ವ್ ಮಾಡ. ಈಗ ಸೆಕ್ಷನ್ ಬಿ ನಲ್ಲಿ 2019 ಸಾಲ್ವ್ ಮಾಡುತ್ತೆ. ಈಗ ಸೆಕ್ಷನ್ ಸಿ ಬರೋಣ. ಸೆಕ್ಷನ್ ಸಿ ನಲ್ಲಿ ಕ್ವಶನ್ ಏನಿದೆ ಅಂತ ನೋಡೋಣ. ಕ್ವಶನ್ ಅಲ್ಲೇ ಬೋರ್ಡ್ ಮೇಲೆ ಬರೆದಿದ್ದೀನಿ, ಇದನ್ನೆಲ್ಲ ಅಳಿಸ್ಕೊತೀನಿ. ಓಕೆನಾ? ಯಾಕೆಂದ್ರೆ ಸ್ಪೇಸ್ ಬೇಕಲ್ವ ನಮ್ಗೆ ಸೊಲ್ಯೂಷನ್ಗೆ. ಅದಕ್ಕೆ ಈ ನೋಡಿ, ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂತ ಹೇಳಿದಾನೆ, ದ ಸೇಲ್ಸ್ ಅಂಡ್ ಪ್ರಾಫಿಟ್ ಫಾರ್ ದ 2 years ಇಸ್ ಗಿವನ್ ಬಿಲೋ. 2 ವರ್ಷದ ಸೇಲ್ಸ್, 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ. 2 ವರ್ಷದ ಪ್ರಾಫಿಟ್ ಸೇಲ್ಸ್ ಕೊಟ್ಟಿದ್ದಾನೆ.
ಈ ಪ್ರಾಫಿಟ್ ಟು ಸೇಲ್ಸ್ ಇಂದ ನಮಗೆ ಹೆಚ್ಚು ಕಡಿಮೆ ಒಂದು ಆರು ಪಾಯಿಂಟ್ ಕೇಳಿದ್ದಾರೆ. ಏನೇನು ಅಂತ ನೋಡೋಣ. ಒಂದು ಪಿ ವಿ ರೇಷ್ಯೋ ಕೇಳಿದ್ದಾನೆ, ಎರಡನೇದು ಬಿಇಪಿ ಕೇಳಿದ್ದಾನೆ, ಮೂರನೇದು ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000 ಅಂತ ಹೇಳ್ತಾನೆ. ಅಂದ್ರೆ ಸೇಲ್ಸ್ 1,80,000 ರುಪೀಸ್ ಮಾಡಿದ್ರೆ ಹೌ ಮಚ್ ಪ್ರಾಫಿಟ್ ಬರುತ್ತೆ ಅಂತ ಕೇಳಿದ್ದಾನೆ. ಹಾಗೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 12,000 ಅಂತ ಹೇಳಿದ್ದಾನೆ. ಅಂದ್ರೆ 12,000 ಪ್ರಾಫಿಟ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾನೆ. ಮಾರ್ಜಿನ್ ಆಫ್ ಸೇಫ್ಟಿ 2018 ಅಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ವೇರಿಯಬಲ್ ಕಾಸ್ಟ್ ಆಫ್ 2017-18 ಬೋತ್ ದಿ ಇಯರ್ಸ್ ಅಂತ ಹೇಳಿದ್ದಾನೆ. ಈಗ ಫಸ್ಟ್ ನಮಗೆ ಬಿಇಪಿ ಮಾಡಬೇಕು, ಎರಡನೇ ಕ್ವಶನ್. ಆದ್ರೆ ಇಲ್ಲಿ ಬಿಇಪಿ ಮಾಡಬೇಕು ಅಂದ್ರೆ ವೇರಿಯಬಲ್ ಕಾಸ್ಟ್ ಬೇಕು, ಫಿಕ್ಸ್ ಕಾಸ್ಟ್ ಬೇಕು. ಕೊಟ್ಟಿದ್ದಾನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಏನ್ ಮಾಡ್ತೀರಾ ನೋಡಿ, ನಾಪ್ಸ್ಕೊಳ್ಳಿ ಫಾರ್ಮುಲಾ ಹೇಳಿ ಕೊಟ್ಟಿದ್ದೆ ಗೊತ್ತಾ. ವೇರಿಯಬಲ್ ಕಾಸ್ಟ್ ಫಿಕ್ಸ್ ಕಾಸ್ಟ್ ಎರಡೂ ಕೊಟ್ಟಿಲ್ಲ ಅಂದ್ರೆ ಪಿ ವಿ ರೇಷಿಯೋ ಹೆಂಗ್ ಮಾಡ್ಬೇಕು ಅಂತ ಹೇಳಿದೀನಿ. ಈಗ ನಾನು ತೋರಿಸ್ತೀನಿ. ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಕರೆಕ್ಟಾ? ಚೇಂಜ್ ಇನ್ ಪ್ರಾಫಿಟ್ ಅಂದ್ರೆ ಏನು? ಪ್ರಾಫಿಟ್ 2018 ಮತ್ತೆ 17 ಅಲ್ಲಿ ಡಿಫರೆನ್ಸ್ ಆಫ್ ಪ್ರಾಫಿಟ್ ಎಷ್ಟಿದೆ? 5,000 ಇದೆ. ಯಾಕೆಂದ್ರೆ 13,000 ಮೈನಸ್ 8,000 ಇಸ್ 5,000. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್? ಈಸ್ 140 ಮೈನಸ್ 120 ಈಸ್ 20,000. ಹಾಗಾದ್ರೆ ಡಿಫರೆನ್ಸ್ ಆಫ್ ಪ್ರಾಫಿಟ್ ಈಸ್ 5,000, ಡಿಫರೆನ್ಸ್ ಆಫ್ ಸೇಲ್ಸ್ ಈಸ್ 20,000 ಇಂಟು 100. ವೆರಿ ಸಿಂಪಲ್, 3 0s 3 0s ಕ್ಯಾನ್ಸಲ್, 5 1s 5 4s, 1/4 ಈಸ್ ನಥಿಂಗ್ ಬಟ್ 25% ಆರ್ 0.25. ಕರೆಕ್ಟಾ? ಅಲ್ಲಿಗೆ ಫಸ್ಟ್ ಪಾಯಿಂಟ್ ಬಂತು, ಪಿವಿ ರೇಷಿಯೋ ಬಂತು. ಈಗ ಎರಡನೇ ಬಿಇಪಿ ಮಾಡಬೇಕು. ಬಿಇಪಿ ಮಾಡಬೇಕು ಅಂದ್ರೆ ಏನ್ ಬೇಕು? ಫಿಕ್ಸ್ಡ್ ಕಾಸ್ಟ್ ಕಂಪಲ್ಸರಿ ಆಗ್ಬೇಕು. ಎಲ್ಲಿದೆ ಫಿಕ್ಸ್ ಕಾಸ್ಟ್? ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಫಾರ್ಮುಲಾಸ್ಗೆ ಹೋಗಿ ಫಿಕ್ಸ್ಡ್ ಕಾಸ್ಟ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ. ಕರೆಕ್ಟ್, ಅದು ನೋಡೋಣ. ಈಗ ಎರಡನೇ ಪಾಯಿಂಟ್, ಇವನು ಇದನ್ನ ಕೇಳಲ್ಲ ಆದ್ರೂ ಮಾಡ್ಲೇಬೇಕು. ಫಿಕ್ಸ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್. ಇಲ್ಲಿ ಸೇಲ್ಸ್ ಯಾವ ವರ್ಷ ತಗೊಳ್ಳೋಕೆ ಇಷ್ಟ ನಿಮ್ಗೆ? 2017-18 ಯಾವ್ದಾದ್ರೂ ತಗೊಳ್ಳಿ ಪರವಾಗಿಲ್ಲ. ನೀವು 17 ಸೇಲ್ಸ್ ತಗೊಂಡ್ರಿ ಅಂತ ತಗೊಳ್ಳಿ, ಆಗ ಪ್ರಾಫಿಟ್ ಕೂಡ 17 ತಗೊಳ್ಳಿ. ನೀವು ಸೇಲ್ಸ್ 17 ತಗೊಂಡು ಪ್ರಾಫಿಟ್ 18 ತಗೊಂಡ್ರಿ ಅಂತ ತಿಳ್ಕೊಳ್ಳಿ, ನಿಜವಾಗ್ಲೂ ಅದು ಪ್ರಾಬ್ಲಮ್ ಸೊಲ್ಯೂಷನ್ ರಾಂಗ್ ಆಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 1,20,000 17 ತಗೊಳ್ತೀನಿ ಪ್ರಾಫಿಟ್ ಇಂಟು 25% ಮೈನಸ್ ಪ್ರಾಫಿಟ್ ಎಷ್ಟಿದೆ? 5,000 ಇದೆ. ಈಗ ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಟರ್ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 25 × 25 = 50, ಅಲ್ಲಿಗೆ 30,000 ರೂಪಾಯಿ ಬರುತ್ತೆ. ಕರೆಕ್ಟಾ? ಮೈನಸ್ 8,000, ಅಲ್ಲಿಗೆ ಫಿಕ್ಸ್ ಕಾಸ್ಟ್ ಎಷ್ಟಾಯ್ತು? 22,000 ರುಪೀಸ್ ಆಯ್ತು. ಕರೆಕ್ಟಾ? ಅಲ್ಲಿಗೆ ಫಿಕ್ಸ್ಡ್ ಕಾಸ್ಟ್ 22,000 ಬರುತ್ತೆ. ಈಗ ನಮಗೆ ಈಸಿ ಬ್ರೇಕ್ ಇವನ್ ಪಾಯಿಂಟ್ ಮಾಡುತ್ತೆ. ಯಾಕೆ ಹೇಳಿ ನೋಡೋಣ. ಫಿಕ್ಸ್ ಕಾಸ್ಟ್ ಗೊತ್ತಿದೆ, ಪಿ ವಿ ರೇಷಿಯೋ ಗೊತ್ತಿದೆ. ಫಿಕ್ಸ್ ಕಾಸ್ಟ್ ಗೊತ್ತಿದೆ, ಪಿ ವಿ ರೇಷಿಯೋ ಗೊತ್ತಿದೆ. ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈಗ ಫಿಕ್ಸ್ ಕಾಸ್ಟ್ ಎಷ್ಟಿದೆಯಪ್ಪ? 8,000 ಇದೆ. ಎಷ್ಟಿದೆ? 22,000 ಇದೆ. ಪಿ ವಿ ರೇಷಿಯೋ ಎಷ್ಟಿದೆಯಪ್ಪ? 0.25 ಇದೆ. ಈಗ ಎಷ್ಟು ಬರುತ್ತೆ? 22,000 / 0.25 ಮಾಡಿದ್ರೆ ಎಷ್ಟು ಬರುತ್ತೆ ನೀವೇ ಆನ್ಸರ್. ಓಕೆನಾ? 25 × 50 ಸೊ 88,000 ರುಪೀಸ್ ಏನಾಗುತ್ತೆ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಬರುತ್ತೆ. ಅಂದ್ರೆ 88,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಇಲ್ಲ, ಲಾಸು ಇಲ್ಲ. ನೋಡಿ, ಅದಕ್ಕೆ 88,000 ಬಂದಿರೋದಕ್ಕೆ ನೋ ಪ್ರಾಫಿಟ್ ನೋ ಲಾಸ್ ಕೊಟ್ಟರೋ ಕ್ವಶನ್ ನೋಡಿ. 1,20,000 ಮಾಡಿರೋದಕ್ಕೆ 8,000 ಪ್ರಾಫಿಟ್ ಬಂದಿದೆ.
1,40,000 ಮಾಡಿರೋದಕ್ಕೆ 13,000 ಪ್ರಾಫಿಟ್ ಬಂದಿದೆ. ಅಂದ್ರೆ 88 ಗಿಂತಲೂ ಜಾಸ್ತಿ ಇದೆ ಅಲ್ಲಿ. ಸಪೋಸ್ 88 ಗಿಂತಲೂ ಕಡಿಮೆ ಬಂದಿತ್ತು ಅಂತ ಡೆಫಿನೆಟ್ ಆಗಿ ಏನಾಗುತ್ತೋ ಲಾಸ್ ಆಗುತ್ತೆ. ಸೊ ಅಲ್ಲಿಗೆ ಬ್ರೇಕ್ ಇವನ್ ಪಾಯಿಂಟ್ ಬಂತು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000 ಅಂತ ಹೇಳಿದ್ದಾನೆ. ಕರೆಕ್ಟಾ? ವೆರಿ ಈಸಿ. ಏನಂತ ಹೇಳಿದೀನಿ, ಫಾರ್ಮುಲಾ ನಂಬರ್ 3 ಏನದು, ಸೇಲ್ಸ್ ರಿಕ್ವೈರ್ಡ್ is equals to fixed cost plus profit divided by PV ratio. Correct? ಈಗ ನೋಡಿ, ಫಿಕ್ಸ್ ಕಾಸ್ಟ್ 22,000 ಕ್ಯಾಲ್ಕುಲೇಟ್ ಮಾಡಿರೋದು, ಪ್ರಾಫಿಟ್ ಎಷ್ಟ್, ಸೇಲ್ಸ್ ಒಂದ್ ನಿಮಿಷ, ಸೇಲ್ಸ್ ಎಷ್ಟ್ ಬೇಕಂತೆ, 1,80,000 ಸೇಲ್ಸ್ ಬೇಕಂತೆ, 22,000 ಫಿಕ್ಸ್ ಕಾಸ್ಟ್, ಪ್ರಾಫಿಟ್ ಎಷ್ಟ್ ಬೇಕು ಅಂತ ಕೇಳ್ತಾ ಇದ್ದೇನೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ. ಪಿ ವಿ ರೇಷಿಯೋ ಎಷ್ಟು ಅಂತ ಹೇಳ್ತಿದ್ದೇನೆ, 0.25. ಈಗ ಕ್ಯಾಲ್ಕುಲೇಟರ್ ತಗೊಂಡು 1,80,000 × 0.25, ಈಗ 20 ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ 22,000 ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, 4,500. ನೋ, ರಾಂಗ್ ಆನ್ಸರ್. 1,80,000 × 0.25, 25,000, 25 is 200. 45,000. Now, profit is equals to 45,000. ಈ ಪ್ರಾಫಿಟ್ ಇಲ್ಲೇ ಇಟ್ಕೊಂಡಿದ್ದೀನಿ, ಈ 45 ಇಲ್ಲಿ ಹಾಕೊಂಡಿದ್ದೀನಿ, ಈ ಪ್ಲಸ್ 22 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 22,000. ಆನ್ಸರ್ ಎಷ್ಟು ಬಂತು, 23,000 ರುಪೀಸ್ ಬರುತ್ತೆ. ಹಾಗಾದ್ರೆ 1,80,000 ರುಪೀಸ್ ಪ್ರಾಫಿಟ್ ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರಬೇಕು, 23. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳ್ತೀನಿ, ವೆರಿಫಿಕೇಶನ್. 1,40,000 ಮಾಡಿದ್ರೆ ಬಂದಿರೋದು ಎಷ್ಟು ಪ್ರಾಫಿಟ್, ಬರೀ 13. ಈಗ ಸೇಲ್ಸ್ ಎಷ್ಟಾಗಿದೆ, 180 ಆಗಿದೆ. ಡೆಫಿನೆಟ್ ಆಗಿ ಪ್ರಾಫಿಟ್ 13 ಗಿಂತ ಜಾಸ್ತಿ ಬರ್ಬಿಟ್ಟು ಬಂದಿದೆ. ಕರೆಕ್ಟಾ? ಈ ಕ್ವಶನ್ ಆಯ್ತು ಆನ್ಸರ್. ಈಗ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ 12,000, 12,000 ರೂಪಾಯಿ ಪ್ರಾಫಿಟ್ ಬೇಕು, ಎಷ್ಟು ಸೇಲ್ಸ್ ಮಾಡಬೇಕು ನೋಡಿ. ಕ್ವಶನ್ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಏನ್ ಸರ್ ನೋಡಿ, 8,000 ಮಾಡಿದ್ರೆ 1,20,000 ಸೇಲ್ಸ್ ಮಾಡ, 13,000 ಮಾಡಿದ್ರೆ 1,40,000 ಮಾಡಿದ್ರೆ ಇಲ್ಲಿ ಪ್ರಾಫಿಟ್ ಎಷ್ಟು ಮಾಡಬೇಕು ಅಂತ ಹೇಳ್ತಿದ್ದಾನೆ, ಬರೀ 12,000. ಅಲ್ಲಿಗೆ ಸೇಲ್ಸ್ 1,20,000, 1,40,000 ಮಧ್ಯದಲ್ಲೇ ಬರಬೇಕು ಆನ್ಸರ್. ಬರಲಿಲ್ಲ ಅಂತ ಇಟ್ಕೊಳ್ಳಿ, ಪಕ್ಕ ನೀವು ರಾಂಗ್ ಮಾಡಿದ್ರೆ ಅಂತ ನೋಡೋಣ. ಸೇಲ್ಡ್ ಸಿ ಡಿಇ ಸೇಮ್ ಫಾರ್ಮುಲಾ ಹಾಕೊಳ್ಳಿ, ಯಾಕೆಂದ್ರೆ ನಿಮ್ಗೆ ಪ್ರಾಫಿಟ್ ಕೊಟ್ಟಿದ್ದು ಸೇಲ್ಸ್ ಮಾಡಬೇಕು ಅಂದ್ರೂ ಸೇಮು. ಸೇಲ್ಸ್ ಗೊತ್ತಾಗಬೇಕು, ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಯಬೇಕು ಅಂದ್ರು ಸೇಮ್, ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈಗ ಫಿಕ್ಸ್ ಕಾಸ್ಟ್ ಎಷ್ಟಿದೆ, 22,000, ಪ್ರಾಫಿಟ್ ಎಷ್ಟು ಬೇಕಂತೆ, 12,000 ಪ್ರಾಫಿಟ್ ಬೇಕಂತೆ, ಪಿ ವಿ ರೇಷಿಯೋ ಎಷ್ಟಿದೆ, 0.25. ಹಾಗಾದ್ರೆ 22,000 ಪ್ಲಸ್ 12,000 34,000 ಡಿವೈಡೆಡ್ ಬೈ 0.25 ಎಷ್ಟು ಬರುತ್ತೆ ಹೇಳಿ, 34,000 ಡಿವೈಡೆಡ್ ಬೈ 0.25, 1,36,000 ನೋಡಿ. ನನ್ನ ಆನ್ಸರ್ ಕರೆಕ್ಟ್ ಆಗಿದೆ, ಯಾಕೆ ಗೊತ್ತಾ, ಇದ್ರ ಮಧ್ಯದಲ್ಲಿ ಬರಬೇಕು ಅಂತ ಹೇಳಿದ್ದೆ, 120, 140 ಮಧ್ಯದಲ್ಲಿ 136 ಬರುತ್ತೆ. ಅಲ್ಲಿಗೆ ನಾವು ಮಾಡಿರೋ ಆನ್ಸರ್ ಏನಾಗಿದೆ, ಕರೆಕ್ಟ್ ಆಗಿದೆ. ಓಕೆನಾ? ಈಗ ಈ ಕ್ವಶನ್ ಆನ್ಸರ್ ಬಂತು. ನೆಕ್ಸ್ಟ್ ಏನಂತ ಹೇಳಿದಾನೆ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018 ಅಂತ ಹೇಳಿದಾನೆ. ಸ್ಪೇಸ್ ಇಲ್ಲ, ಆಲಿಸ್ಬಿಡ್ಲ, ಇದನ್ನೆಲ್ಲ ಬರ್ಕೊಂಡಿದ್ದೀನಿ ಅನ್ಸುತ್ತೆ, ಮುಂದಕ್ಕೆ ಹೋಗ್ತೀನಿ. ಓಕೆ, ಈಗ ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018 ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಈ ಎಫ್ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡ. ಓಕೆನಾ? ನಿಮ್ಗೆ ಎರಡು ತಗೊಂಡು ತೋರಿಸ್ತೀನಿ. ಪ್ರಾಫಿಟ್ 2018 ಅಲ್ಲಿ ಎಷ್ಟಿದೆ, 13,000 ಇದೆ. ಪಿ ವಿ ರೇಷಿಯೋ ಎಷ್ಟಿದೆ, 0.25 ಇದೆ. ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ಹೇಳಿ. ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಹಾಗೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ಇದು 52,000 ಮಾರ್ಜಿನ್ ಆಫ್ ಸೇಫ್ಟಿ. ಯಾವ್ದೇ ಹೇಳಿದಾನೆ, ಈ ಫಾರ್ಮುಲಾ ಪ್ರಕಾರ ಹೋದ್ರೆ 52. ಇನ್ನೊಂದು ಫಾರ್ಮುಲಾ ಏನಂತ ಹೇಳಿದ್ದೆ, ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. 2018 ಆಕ್ಚುವಲ್ ಎಷ್ಟಿದೆ, 1,40,000.
ಬ್ರೇಕ್ ಇವನ್ ಸೇಲ್ಸ್ ಎಷ್ಟು ಬಂದಿತ್ತು ನಮ್ಮ ಹತ್ರ? 88,000 ಬಂದಿತ್ತು, ಕರೆಕ್ಟ್? ಹಾಗಾದ್ರೆ 1,40,000 - 88 ಡೆಫಿನೆಟ್ ಆಗಿ ಅದು 52,000 ಬರುತ್ತೆ. ಅಂದ್ರೆ ನೀವು ಈ ಫಾರ್ಮುಲಾ ಏನಾದ್ರೂ ಹಾಕ್ಬೋದು, ಈ ಫಾರ್ಮುಲಾ ಏನಾದ್ರೂ ಹಾಕ್ಬೋದು, ಯಾವ್ದು ಹಾಕೋದು ಸೇಮ್ ಆನ್ಸರ್. ಈಗ ಇದು ಬಂದು ಲಾಸ್ಟ್ ಕ್ವಶನ್, ಏನದು? ವೇರಿಯಬಲ್ ಕಾಸ್ಟ್ ಆಫ್ ದ 2 ಇಯರ್ಸ್ ಅಂತ ಹೇಳ್ತಾರೆ. ವೇರಿಯಬಲ್ ಕಾಸ್ಟ್ ಫಾರ್ 2 ಇಯರ್ಸ್ ಏನ್ ಮಾಡೋದು ಸರ್? ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ಆದ್ರೆ ನಮಗೆ 4 ಥಿಂಗ್ಸ್ ಗೊತ್ತು. 4 ಥಿಂಗ್ಸ್ ಯಾವ್ದು? ಸೇಲ್ಸ್ ಗೊತ್ತು, ಪ್ರಾಫಿಟ್ ಗೊತ್ತು, ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಕರೆಕ್ಟ್? ಹಾಗಾದ್ರೆ ನಾವು ಎಫ್ ಜಿ ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್, ಕರೆಕ್ಟ್? ಅದಕ್ಕೆ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಕರೆಕ್ಟಾ? ವೆರಿ ಈಸಿ, ಸಿಂಪಲ್, ಕರೆಕ್ಟಾ? ಈಗ 2017 ತಗೋಣ, ಸೇಲ್ಸ್ ಎಷ್ಟಿದೆ? 120. ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ಗೊತ್ತಿದೆಯಾ ನಿಮಗೆ? ನನಗಂತೂ ಗೊತ್ತಿಲ್ಲ. ಫಿಕ್ಸ್ ಕಾಸ್ಟ್ ಎಷ್ಟಿದೆ? 22,000. ಪ್ರಾಫಿಟ್ ಎಷ್ಟು ಬಂದಿದೆ 17 ಅಲ್ಲಿ? 8,000. ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಅಲ್ವಾ, ಮೈನಸ್ 8. ಇದು ಪ್ಲಸ್ 1,20,000 ಅದ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 1,20,000 ಆಗುತ್ತೆ. 22 ಪ್ಲಸ್ 8 ಎಷ್ಟಾಯ್ತು? 30,000 ಆಯ್ತು, ಕರೆಕ್ಟಾ? ಈಗ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು 90,000 ಮೈನಸ್, ಕರೆಕ್ಟಾ? ಆಗ ಇದು ಮೈನಸ್ ತಾನೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ವೇರಿಯಬಲ್ ಕಾಸ್ಟ್ ಎಷ್ಟು ಬಂತು? 90,000 ಆಯ್ತು. ಸೂಪರ್ ಅಲ್ವಾ? 1,20,000 - 30,000 This is minus 90 only. Minus, minus got cancelled. Okay. And we get 90. ನೋಡಿ, ಕನ್ಫ್ಯೂಸ್ ಆಗ್ಬಿಡಿ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ಪ್ಲಸ್ 1,20,000 ಇದೆಯಾ, ಇದ್ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 1,20,000 ಆಗುತ್ತೆ. ಈಸಿ ಕೋಸ್ಟ್ ಅಲ್ಲೇ ಹಾಕಿದ್ದೀನಿ. ಇದು ಪ್ಲಸ್ 22, ಇದು ಪ್ಲಸ್ 8, ಪ್ಲಸ್ ಪ್ಲಸ್ ತಾನೆ. ಪ್ಲಸ್ 22 ಪ್ಲಸ್ 8,000 ಬಿಕಮ್ಸ್ ಪ್ಲಸ್ 30,000. ಈ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಏನಾಯ್ತು? ಮೈನಸ್ 1,20,000 ಮೈನಸ್ ಪ್ಲಸ್ 30 ಹೋದ್ರೆ ಏನ್ ಬರುತ್ತೆ? ಮೈನಸ್ 90,000 ಬರುತ್ತೆ. ಇನ್ನು ಮೈನಸ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ವೇರಿಯಬಲ್ ಕಾಸ್ಟ್ ಎಷ್ಟಾಯ್ತು? 90,000 ಆಯ್ತು. ಇದು 2017 ಆಯ್ತು. ಈಗ 2018 ಹೆಂಗ್ ಸರ್ ಮಾಡೋದು ಅಂತ ಕೇಳಿ. ಈಗ 2018 ಸೇಮ್ ಹಿಂಗೆ ಮಾಡೋಣ. ಸೇಲ್ಸ್ ಎಷ್ಟಿದೆ? 1,40,000 ಇದೆ, ಕರೆಕ್ಟಾ? ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ಫಿಕ್ಸ್ ಕಾಸ್ಟ್ 22 ಇದೆ, ಪ್ರಾಫಿಟ್ ಎಷ್ಟಿದೆ? 13,000 ಇದೆ. ಹಾಗಾದ್ರೆ ಮೈನಸ್ ವೇರಿಯಬಲ್ ಕಾಸ್ಟ್ ಒಂದೇ ಸರಿ ಮಾಡ್ಬಿಡ್ತೀನಿ, ಯಾಕೆಂದ್ರೆ ಮೈನಸ್ ವೇರಿಯಬಲ್ ಕಾಸ್ಟ್ ಹಾಗೆ ಇಟ್ಕೊಂಡಿದ್ದೀನಿ. ಇದು ಪ್ಲಸ್ 1,00,000 ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 1,40,000 ಆಗುತ್ತೆ. 22,000 ಪ್ಲಸ್ 13,000 ಪ್ಲಸ್ ಪ್ಲಸ್ ಎರಡು ಪ್ಲಸ್ ಗಳೇ, ಹಾಗಾದ್ರೆ ಎಷ್ಟಾಯ್ತು? 35,000 ಆಯ್ತು, ಕರೆಕ್ಟಾ? ಹಾಗಾದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು? 1,05,000 ಆಯ್ತು. ಸೊ ಇದು ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ತುಂಬಾ 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 ಈಸಿಯಾಗಿ ಮಾಡಬಹುದು. ನೋಡಿ, ಫಸ್ಟ್ ಈ ತರ 2 ವರ್ಷದ ಸೇಲ್ಸ್, 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ಬೇಕು ಅಂತ, ಫಸ್ಟ್ ಪಿ ವಿ ರೇಷಿಯೋ ಅವ್ನು ಕೇಳಿ ಕೇಳಿದ ಅವ್ರಿಗೆ ಪಿ ವಿ ರೇಷಿಯೋ ಮಾಡಿ. ಎರಡನೇದೇನು? ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಒಂದ್ ಸಾರಿ ಪಿ ವಿ ರೇಷಿಯೋ ಫಿಕ್ಸ್ ಕಾಸ್ಟ್ ಬಂತು ಅಂತ ಕೊಡಿ, ಅಲ್ಲಿಂದ ಬ್ರೇಕ್ ಇವನ್ ಪಾಯಿಂಟ್ ಮಾಡಿ. ಪಿ ವಿ ರೇಷಿಯೋ ಫಿಕ್ಸ್ ಕಾಸ್ಟ್ ಬಿ ಇ, ಆಮೇಲೆ ಮಿಕ್ಕಿರೋದು ಆಟೋಮೆಟಿಕ್ ಆಗಿ ಮಾಡಿ. ಓಕೆನಾ? ಇದು 2019 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಇನ್ನೊಂದು ಪಾಯಿಂಟ್ ಇದೆ, ಒಂದ್ ನಿಮಿಷ. ಸಪೋಸ್ ನಿಮ್ಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ? ಪ್ರಾಫಿಟ್ ಕೊಟ್ಟಿಲ್ಲ, ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಪ್ರಾಫಿಟ್ ಬದಲು ಅವನು ಏನ್ ಮಾಡಿದಾನೆ ಅಂದ್ರೆ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿರ್ತಾನೆ. ಎಷ್ಟು ಕೊಟ್ಟಿರ್ತಾನೆ ಅಂದ್ರೆ 1,02,000 ಕೊಟ್ಟಿರ್ತಾನೆ. ಇಲ್ಲಿ 1,27,000 ಕೊಟ್ಟಿರ್ತಾನೆ. ಅವಾಗ ಪ್ರಾಫಿಟ್ ಕೊಟ್ಟರಲ್ಲ. ಜಸ್ಟ್ ನಿಮ್ಗೆ ಒಂದೇ ಪ್ರಾಬ್ಲಮ್ ಅಲ್ಲೇ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತಾ ಇದ್ದೆ. ಈ ಕ್ವಶನ್ ಈ ತರ ಕೊಟ್ಟಿರ್ತಾನೆ, ಯಾಕೆಂದ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಏನ್ ನಾವೇನು ಎಕ್ಸ್ಟ್ರಾ ಮಾಡೋ ಹಾಗಿಲ್ಲ. 1,12,000 ಈಗ ಅವನು ಕ್ವಶನ್ ಅಲ್ಲಿ ನಿಮಗೆ
ಸೇಲ್ಸ್ ಕೊಟ್ಟಿದ್ದಾನೆ 17-18. ಪ್ರಾಫಿಟ್ ಕೊಟ್ಟಿಲ್ಲ, ಪ್ರಾಫಿಟ್ ಬದಲ ಏನ್ ಕೊಟ್ಟವನೆ, ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡಿ, 1,12,000 ಅಂಡ್ 1,27,000. ಈಗ ಈ ತರ ಇದ್ದಾಗ ಫಸ್ಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಫಿಟ್ ಮಾಡಬೇಕು. ಪ್ರಾಫಿಟ್ ಹೆಂಗ್ ಬರುತ್ತೆ, ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಸೇಲ್ಸ್ 1,20,000 ಮೈನಸ್ 1,12,000 8,000, 140 ಮೈನಸ್ 127 13,000. ನಾವು ಇದರ ಡಿಫರೆನ್ಸ್ 5,000, ಇದರ ಡಿಫರೆನ್ಸ್ 20,000. ಪ್ರಾಬ್ಲಮ್ ನ ಮತ್ತೆ ಸ್ಟಾರ್ಟ್ ಮಾಡಿ. ಸೀ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಲರ್ನ್. ಒಂದೇ ಕ್ವಶನ್ ಅಲ್ಲಿ ಎರಡು ಡಿಫರೆಂಟ್ ವೇ ನಮ್ಗೆ ಕೇಳಬಹುದು. ಯಾಕೆಂದ್ರೆ ಎಲ್ರಿಗೂ ಸೇಲ್ಸ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಎಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ ಹೋಗ್ಬಿಡ್ತೀವಿ. ಅವ್ನು ಸಡನ್ ಆಗಿ ಸೇಲ್ಸ್ ಟೋಟಲ್ ಕಾಸ್ಟ್ ಕೊಟ್ಬಿಟ್ಟ, ಆದ್ರೆ ಪ್ರಾಫಿಟ್ ಕೊಟ್ಟಿಲ್ಲ, ಏನ್ ಮಾಡೋದು? ಆ ಕ್ವಶನ್ ನಿಮಗೆ ಬರಬಾರದು. ಸೊ ಸೇಲ್ಸ್ ಟೋಟಲ್ ಕಾಸ್ಟ್ ಬಂದಾಗ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಎರಡು ವರ್ಷದ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲಿಂದ ಪಿ ವಿ ರೇಷಿಯೋ ಸ್ಟಾರ್ಟ್ ಮಾಡಿ. ಓಕೆನಾ? ಇದು 2019 ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಒಂದೇ ಸರಿ 2018-2017 ಎರಡು ಕ್ವಶನ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಮರಿಬೇಡಿ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ.